ಸರಿ ಇಲ್ಲ ಇಪ್ಪುಡು ಮಿಲನಾ, ಇವನ್ನ ನಾನು ಫಾರಿನ್ ಮೇಡಮ್ ಅಂತ ಕರಿತೀನಿ, ಯಾಕೆ ಅಂತ ಅವ್ರು ಹೇಳ್ತೀನಿ. ಸ್ಕಿನ್ ಕಲರ್ ಎಲ್ಲ ಈ ರಷ್ಯನ್ನು ಇಲ್ಲ ಉಜ್ಬೇಕಿಸ್ತಾನು ಕಜಕಿಸ್ತಾನು ಪಾಕಿಸ್ತಾನ ಅಲ್ವಲ್ಲ. ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಕ್ಯಾಮ್ರಾ ಮುಂದೆ ಇನ್ನೊಂದ್ಸರಿ ಹೇಳ್ಬೇಕಾದ್ರೆ ನೀವು ಲವ್ ಬರ್ಡ್ಸ್ ಇಂಟರ್ವ್ಯೂ ಮಾಡಿದ್ದೆ ಅನ್ಕೊಂಡೆ ಕೊಬ್ಬರಿ ಎಣ್ಣೆ ತಂದಿದ್ದೀರಾ ಅಂತ. ಕಾಯಿನ ಹಾಕ್ಬಿಟ್ಟಿದ್ದಾರೆ ಬಾಟ್ಲಲ್ಲಿ, ಇದನ್ನ ನಾನು ಕೊಬ್ಬರಿ ಎಣ್ಣೆ ಅನ್ಕೊಂಡೆ. ಇವರು ಈ ನೀರು ಬಾಟ್ಲಿಗೆ ಈ ಎಳ್ನೀರು ಹಾಕೊಂಡು ಬಂದಿಟ್ಟು ಕೈಗೆಲ್ಲ ಹಚ್ಕೊಂತಾರು ಒಡಿಯಕ್ ನನಗೆ. ಇಲ್ಲ ಇಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು. ಒಳಗೆ ಎಳ್ನೀರು ಹಾಕಿದ್ರು ಗ್ಲಾಸ್ಗೆ, ಟೀ ಕುಡಿದ್ಮೇಲೆ ಎಳ್ನೀರು ಕುಡಿಯೋದು ಸರಿ ಹೋಗಲ್ಲ, ಟೇಸ್ಟ್ ಹಾಳಾಗುತ್ತೆ ಅಂತ ಬಾಟಲ್ಗೆ ಹಾಕ್ಸ್ಕೊಂಬಂದೆ ಹಂಗೆ. ಸರಿ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಆ ಕಡೆ ಕಡೆ ಇಬ್ರು ಲವ್ ಬರ್ಡ್ಸ್ ಕುತ್ಕೊಂಡ್ಬಿಟ್ಟಿದ್ದಾರೆ. ರಿಯಲ್ ಲೈಫಲ್ಲಿ ಲವ್ ಆಗಿ ಮದುವೆ, ಸಾರಿ ಲವ್ ಮಾಡಿ ಮದುವೆ ಆಗಿರೋರು, ಈಗ ಸಿನಿಮಾದಲ್ಲಿ ಲವ್ ಬರ್ಡ್ಸ್ ಆಗ್ಬಿಡ್ತಿದ್ದಾರೆ. ರಿಯಲ್ ಲೈಫಲ್ಲಿ ಲವ್ ಬರ್ಡ್ನೇ ಮದುವೆ ಆಗಿರೋರು, ರಿಯಲ್ ಲೈಫಲ್ಲಿ ಲವ್ ಬರ್ಡ್ನೇ ಮದುವೆ ಆಗಿರೋರು. ಸೊ ಸಿನಿಮಾದಲ್ಲೂ ಲವ್ ಬರ್ಡ್ಸ್ ಆಗಿ ಬರ್ತಿದ್ದಾರೆ. ಆ ಸಿನಿಮಾ ಫೆಬ್ರವರಿ 17 ತಾರೀಕು ಬರ್ತಾ ಇದೆ. ಆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅಂತ ಇವರಿಬ್ಬರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ಇವರಿಬ್ಬರ ಹತ್ರ ಮಾತಾಡಿ ತುಂಬ ದಿನ ಆಗಿತ್ತು, ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ. ವೆಲ್ಕಮ್ ಟು ದ ಚಾನಲ್ ಮಿಲನಾ ಅವರೇ. ಇವನ್ನ ನಾನು ಫಾರಿನ್ ಮೇಡಮ್ ಅಂತ ಕರಿತೀನಿ, ಯಾಕೆ ಅಂತ ಅವ್ರು ಹೇಳ್ತೀನಿ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆ ಅಂತ ಕೇಳಿ, ಯಾಕೆ ಅವತ್ತು ದಿಲ್ ಪಸಂದು ಟ್ರೈಲರ್ ರಿಲೀಸಲ್ಲಿ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ನ, ಇವ್ರು ಬಂದು ನಿಂತ್ಕೊಂಡ್ರು, ಇಷ್ಟು ಮಾತ್ರ ಕಾಣಿಸಿದೆ ನನಗೆ ಫಾರಿನ್. ಆಮೇಲೆ ಏನೋ ತಿರುಗ ಹತ್ರ ಹಿಂಗೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅಂದರು, ಓ ಮಿಲನಾ ಮೇಡಮ್ ಭಾರಿ ನೋಡ್ಕೊಂಬಿಟ್ಟಿರೋದು. ಯಾವತ್ತರ ನಿಮ್ಗೆ ಹಿಂಗೆ ಕನ್ಫ್ಯೂಸ್ ಆಗಿದೆಯಾ ಸರ್ ಎಲ್ಲ ನೋಡಿದಾಗ? ಹ್ಞೂ, ಅವರು ಸ್ವಲ್ಪ ಕಣ್ಣು ಸ್ಕಿನ್ ಕಲರ್ ಎಲ್ಲ ಈ ರಷ್ಯನ್ನು ಇಲ್ಲ ಉಜ್ಬೇಕಿಸ್ತಾನು ಕಜಕಿಸ್ತಾನು ಪಾಕಿಸ್ತಾನ ಅಲ್ವಲ್ಲ ಅಲ್ಲ ಅಲ್ಲ ಆ ಕಡೆ ಅವ್ರ ಹತ್ರ ಕಾಣಿಸ್ತಾರೆ. ಹಾಂ, ಹಂಗೆ ಹಂಗೆ. ಸೊ ಏನು ಲವ್ ಬರ್ಡ್ಸ್? ಇದಕ್ಕೆ ಕೃಷ್ಣ ಅವ್ರದ್ದು ಒಂದು ತುಂಬ ಬೇರೆ ಬೇರೆ ಥರ ಎಕ್ಸ್ಪ್ಲನೇಷನ್ ಇದೆ. ಹೇಳಿ ಸರ್. ಏನಿಲ್ಲ, ಏನಿಲ್ಲ, ಡೈರೆಕ್ಟರ್ ಅಲ್ವಾ, ಎಲ್ಲಿ ಏನ್ ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾರೆ, ಕತೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಿಟ್ಕೊಡಲ್ಲ. ನಾನು ಯಾಕೆ ಈ ತರ ಇದ್ದೀನಿ ಅಂತ ಹೇಳಕ್ಕೆ ಅವ್ರದ್ದು ಸ್ಟೋರಿ ಬೇಡ, ಯಾಕೆ ಬೇಕು ಅದೆಲ್ಲ ಆಮೇಲೆ. ಅದು ಕತೆನ ವೇತೇನ ಆಫ್ ಸ್ಕ್ರೀನ್ ಅಂದ್ರೆ ಲವ್ ಮಾಕ್ಟೇಲ್ ಆಯಿತು, ಲವ್ ಮಾಕ್ಟೇಲ್ 2 ಆಯಿತು. ಇಬ್ರು ಅದೇ ಸಿನಿಮಾದಲ್ಲಿ ಸ್ಕ್ರೀನ್ ಹಂಚ್ಕೊಳ್ಳೋದಲ್ಲದೆ ಸ್ಕ್ರೀನ್ನ ರೂಲ್ ಮಾಡಿದವ್ರು ನೀವು, ಈಗ ಮತ್ತೆ ಲವ್ ಬರ್ಡ್ಸ್ ಆಗಿ ಬರ್ತಿದ್ರ, ಏನು ಕತೆ ಇದು ಲವ್ ಬರ್ಡ್ಸ್? ಇಲ್ಲೂ ಸ್ಕ್ರೀನ್ ಹಂಚ್ಕೊಂಡಿದ್ದೀವಿ, ಸ್ಕ್ರೀನ್ ಅವ್ರು ಸ್ವಲ್ಪ ಅವ್ರು ಜಾಸ್ತಿ ರೂಲ್ ಮಾಡೋರೆ. ಓಕೆ, ಕಪಲ್ಸ್ ಅಲ್ಲಿ ರೂಲ್ ಮಾಡೋದು ಯಾವಾಗಲೂ ಲೇಡೀಸೇ. ಸೊ ಹಂಗಾಗಿ ಚೆನ್ನಾಗಿದೆ, ಅವ್ರದ್ದು ಇಷ್ಟ ಆಗುತ್ತೆ. ಇದ್ರಲ್ಲಿ ಪೂಜಾ ಅಂತ ಕ್ಯಾರೆಕ್ಟ್ರು ಪರ್ಫಾರ್ಮ್ ಗಿಫಾರ್ಮ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಮಿಲನಾ ಅನ್ನೋ ಹೆಸರನ್ನೇ ಕ್ಯಾರಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದಿಲ್ಲಪ್ಪ. ಮಿಲನಾ ಕೃಷ್ಣ ಅಂತ ರಿಯಲ್ ಲೈಫ್ ಲವ್ ಬರ್ಡ್ಸ್ ಅಲ್ವ ಇಬ್ರು? ಹಾಂ, ಡೈರೆಕ್ಟರ್ ಹತ್ರ ಬೇಕಿದ್ರೆ ಮಾತಾಡ್ಬಿಟ್ಟು. ಅಲ್ಲ, ಮಿಲನಾ ಕೃಷ್ಣ ಅಂತ ಬರುತ್ತೆ. ಹೌದಾ? ಇದು ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಅಂತ. ನಮ್ಮ ಹೆಸರು ಇಟ್ಕೊಳಕ್ ನಮ್ಮ ಕತೆ ಅಲ್ವಲ್ಲ ಇದು? ಓ ಹಂಗೆ, ಬೇರೆ ಕತೆ, ಬೇರೆ ಪಾತ್ರ. ಈ ಫಿಲಮ್ ಅಲ್ಲಿ ಫುಲ್ ಜಗಳ ಗಿಗಳ ಎಲ್ಲ ನಾನು ನೋಡಿದ್ದೆ. ಪೂಜಾ ನನ್ನ ಪಾತ್ರ ಹೆಸರು. ಓಕೆ ಸರ್, ಈಗ ಟ್ರೈಲರ್ ಅಲ್ಲಿ ನಾನು ನೋಡ್ದಂಗೆ ಇವಾಗ ಫ್ಯಾಮಿಲಿ ಗಲಾಟೆ, ನನಗೆ ಒಂದು ಸೀನ್ ತುಂಬ ಇಷ್ಟ ಆಯಿತು. ಅವಾಗಲೇ ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಕ್ಯಾಮ್ರಾ ಮುಂದೆ ಇನ್ನೊಂದ್ಸರಿ ಹೇಳ್ಬೇಕಾದ್ರೆ ತುಂಬ ಜನಕ್ಕೆ ಮೆಸೇಜ್ ಹೋಗುತ್ತೆ. ಓಕೆನಾ, ಈ ಬಾಗ ತಂದುಬಿಟ್ಟು ಏನೋ ಎನಿಥಿಂಗ್ ಪ್ರಾಬ್ಲಮ್ ಅಂದಾಗ ಏನಿಲ್ಲ ನಾ ಇಬ್ಬರು ಚೆನ್ನಾಗಿದ್ದೀವಿ ಅಂತಂದರು. ಇಲ್ಲಿ ಏನು ಇಂಡಿಕೇಟ್ ಆಗುತ್ತೆ ಅಂತಂದರೆ, ನನಗೆ ಎಷ್ಟೇ ಜಗಳ ಮಾಡಿದ್ರು ಏನೇ ಮಾಡಿದ್ರು ಇನ್ನೊಬ್ಬರು ಮುಂದೆ ಸಮಾಜದ ಮುಂದೆ ನಾವು ಹಿಂಗೆ ಇರಬೇಕು ಅಂತ ಒಂದು ಒಂದು ಬಾಕ್ಸ್ ಹಾಕೊಂಡ್ಬಿಟ್ಟಿದ್ವಿ. ಆ ಬಾಕ್ಸ್ ಒಳಗಡೆ ಇರಬೇಕು ಅಂತನ ಅಥವಾ ಏನಿದು ಅಂತ? ಫಸ್ಟ್ ಆಫ್ ಆಲ್ ಚೆನ್ನಾಗಿರೋಕ್ಕೆ ತುಂಬ ವರ್ಕ್ ಮಾಡಬೇಕು. ಈಗ ನಾನು ಆವಾಗಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಂಗೆ ಕೊಡ್ತೀನಿ. ಈಗ ಸೇ ಫಾರ್ ಎಕ್ಸಾಂಪಲ್, ನಾನು ಕೃಷ್ಣ ಜಗಳ ಆಡಿದ್ರೆ ನಾನು ನೀವು ತುಂಬ ಕ್ಲೋಸ್ ಆಗಿರ್ತೀರ ಅಂತ ಬಂದ್ಬಿಟ್ಟು ಮಧು ಅವರೇ ನೋಡಿ ಕೃಷ್ಣ ಅವ್ರು ಸರಿ ಇಲ್ಲ, ಈ ಥರ ಎಲ್ಲ ಮಾಡ್ತಾರೆ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಒಂದಿಷ್ಟು ಹೇಳ್ತೀನಿ. ಈಗ ಹೇಳಿಬಿಟ್ಟೆ ನಾನು, ಮತ್ತೆ ನಾಳೆ ನಾವು ತುಂಬ ಚೆನ್ನಾಗಾಗ್ಬಿಟ್ವಿ, ನಾವಿಬ್ರು ಅದನ್ನು ಮರ್ತು ಬಿಟ್ವಿ, ಜಗಳ ಜಗಳನೂ ಮರ್ತೋಯ್ತು ಎಲ್ಲ ಮರ್ತೋಯ್ತು. ಬಟ್ ಇವಾಗ ನೀವು ಕೃಷ್ಣ ಬಗ್ಗೆ ಏನು ಅನ್ಕೋತಾ ಇರ್ತೀರಾ? ಸರಿ ಇಲ್ಲ, ಬಿಟ್ಬಿಡು ಮಿಲನ, ಬೇಡ ಬೇರೆ ಹುಡುಗ ನೋಡು ಅಂತ. ಬಟ್ ನಾವು ಚೆನ್ನಾಗಾಗ್ಬಿಟ್ಟಿರ್ತೀವಿ ಅಲ್ವಾ? ಯಾವತ್ತಿದ್ರು ಸರಿ ಹೋಗೋ ಸಂಬಂಧಗಳ ಬಗ್ಗೆ ಆಚೆ ಕಡೆ ಕಂಪ್ಲೇಂಟ್ ಮಾಡಬಾರದು, ಚೆನ್ನಾಗಿರ್ಬೇಕು. ಏನಾದ್ರು ಚಿಕ್ಕ ಪುಟ್ಟ ಎಲ್ಲರ ಮಧ್ಯೆ ನಡೆಯುತ್ತೆ, ಅದನ್ನು ಏನಾಗುತ್ತೆ ಗೊತ್ತಾ, ರಿಯಲ್ ಲೈಫಲ್ಲಿ ಕೆಲವ್ರದ್ದು ಆಗಿರುತ್ತೆ, ಜಗಳನ ಅಡ್ವಾಂಟೇಜ್ ತೊಗೊಂಬಿಟ್ಟು ಬೇರೆ ಏನಾರು ನಡೆದೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾದರೂ ಕಪಲ್ಸ್ ಮಧ್ಯೆ ಜಗಳ ಬಂದಾಗ
ಸೈಲೆಂಟಾಗಿ ಸೆಂಟ್ರಲ್ ಸಾಲ್ವ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಮಾತಾಡದೆ ಒಂಚೂರು ಸುಮ್ಮನೆ ಇದ್ಬಿಟ್ಟು ಅಲ್ಲೇ ಸರ್ವ್ ಬಿಡುತ್ತೆ. ಪರ್ಸನಲ್ ಆಗಿ ಫೀಲ್ ಆಗ್ತಾ ಇಲ್ಲ, ಪರ್ಸನಲ್ ಆಗಿ ಏನೂ ಇಲ್ಲ, ಪ್ರೊಫೆಷನಲ್ ಆಗಿ ಮಾತಾಡ್ತಾ ಇದ್ದೀವಿ. ಈಗ ತಂದೆ ತಾಯಿ ಮಕ್ಕಳ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಅಕ್ಕ ತಂಗಿ, ಈ ಸಂಬಂಧಗಳೆಲ್ಲ ಯಾವತ್ತಿದ್ರು ಒಂದಾಗುವಂತ ಸಂಬಂಧಗಳು. ಈ ಸಂಬಂಧಗಳ ಬಗ್ಗೆ ಏನೋ ಒಂದು ಚಿಕ್ಕದ ನಡೀತು ಅಂದ ತಕ್ಷಣ ತುಂಬ ಅದ್ರ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಆಚೆ ಅವ್ರ ಹತ್ರ ಹೋಗಿ ಹೇಳೋದು ಮಾಡೋದು ಮಾಡ್ಬೋದು. ಈ ಒಂದು ಸಾಂಗ್ ತೋರಿಸಿದ್ರು ನೀವು, ಅದೇ ಈ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಎಲ್ಲರೂ ಇದನ್ನೇ ಮಾಡ್ತಾರೆ, ನೀವು ಇದು ತೋರಿಸಿದ್ರೆ ಏನು ಸ್ಪೆಷಲ್ ಅಂತ? ಎಲ್ಲರೂ ಮಾಡೋದನ್ನು ತೋರಿಸೋದೇ ತಾನೆ ಈಗ ನೀವು ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಲವ್ ಮಾಡೋದು, ಮದ್ವೆ ಆಗೋದು ನಿಮಗೆ ಕಾಮನ್. ನಾನು ಹೋಗ್ಬಿಟ್ಟು ನಾನು ನೀವು ಲವ್ ಬರ್ಡ್ಸ್ ಇಂಟರ್ವ್ಯೂ ಮಾಡಿ, ದಯವಿಟ್ಟು ನಿಮ್ ಪರ್ಸನಲ್ ಇಂಟರ್ವ್ಯೂ ನಾನು ಮಾಡ್ತೀನಿ. ಈಗ ನಾನು ಹೋಗ್ಬಿಟ್ಟು ನಾನು ಬೆಟ್ಟದಿಂದ ಆಡ್ತೀನಿ, ನಾನು ಇನ್ನೊಂದೇನೋ ಮಾಡ್ತೀನಿ ಅಂದ್ರೆ ನಿಮ್ಗೆ ಅದು ರಿಲೇಟ್ ಆಗುತ್ತಾ? ಎಕ್ಸಾಕ್ಟ್ಲಿ ಹಂಗೆ ಅಂದ್ರೆ ಜನಕ್ಕೆ ಹತ್ರ ಆಗ ಅವ್ರು ಅನ್ನಿಸ್ಬೇಕು ಕರೆಕ್ಟ್ ಅಲ್ವಾ? ನಾವು ನಿಮ್ ಹುಡುಗಿ ನಾನು ಬೆಟ್ಟದಿಂದ ಆಡ್ತೀನಿ ಅಂತ ಹೇಳಿದ್ದ ಇಲ್ಲ, ಅದಕ್ಕೆ ನಾವು ತಿಳಿಸಿದ್ರೆ ಸಿಗಲ್ಲ ಬಿಡಿ. ಸರಿ, ಈಗ ಒಂದು ಸಿನಿಮಾ ಅಂತಂದರೆ ಇತ್ತೀಚಿನ ದಿವಸಗಳಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ, ಅಥವಾ ಇನ್ನೋ ಏನೋ ಒಂದು ಬ್ಲಾಸ್ಟ್ ನಡೆಯುತ್ತೆ, ಒಂದು ಫೈಟಿಂಗ್ ಇರುತ್ತೆ, ಆ ಒಂದು ಸಿನಿಮಾಗಳ ಮಧ್ಯೆ ಈ ಥರ ಎಂಟರ್ಟೈನ್ಮೆಂಟ್ ಸಿನಿಮಾನ ಜನ ಹೆಂಗೆ ತಗೋತಾರೆ ಅಂತ ನಿಮ್ಗೆ ಅನಿಸುತ್ತೆ? ಸಿ, ಎಲ್ಲ ಥರ ಸಿನಿಮಾಗಳು ತಗೋತಾರೆ, ಚೆನ್ನಾಗಿ ಮಾಡಬೇಕು ಯಾವುದೇ ಜಾನರಲ್ಲಿ. ನೋಡೋಕ್ಕೆ ಜನಕ್ಕೆ ಎರಡು ಎರಡು ಕಾಲು ಗಂಟೆ ನೋಡ್ತಾರಲ್ಲ, ಅದರಲ್ಲಿ ಅವ್ರಿಗೆ ಖುಷಿ ಕೊಡಬೇಕಷ್ಟೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಹೆಂಗಿರಬೇಕು ಅಂತ ನಾನು ಕೇಳಿದೆ. ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನಮಗೆ ಟರ್ನ್ ಆಗಬಾರ್ದು. ಸೊ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ನಿಮ್ಗೆ ಇಷ್ಟ ಆಗುವ ಸಿನಿಮಾ ಯಾವುದು ಅಂತ? ತುಂಬ ಸಿಸ್ಟಿಗೆ ನನಗೆ ಕಾಂತಾರದ ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು. ಟ್ರಿಪಲ್ 777 ಚಾರ್ಲಿ ತುಂಬ ಇಷ್ಟ ಆಗಿತ್ತು. ಅದು ನಂಗೆ ಆ್ಯಕ್ಚುಲಿ ತುಂಬ ಇಷ್ಟವಾಗಿತ್ತು ಸಿನಿಮಾ. ಚಾರ್ಲಿ ಓಟಿ ಹೋಗ್ತದೆ, ಕಾಂತಾರ, ಚಾರ್ಲಿ ಅಂದ್ರೆ ರೀಸೆಂಟ್ ಮರ್ಪಡಿದ್ದಾರೆ, ತುಂಬ ಇಷ್ಟ ಆಗಿರೋ ಸಿನಿಮಾಗಳಿದೆ. ಈಗ ಸಿನಿಮಾ ಓಕೆ, ನಿಮ್ಮ ಪರ್ಸ್ನಲ್ ಲೈಫ್ ಆ್ಯಂಡ್ ಕ್ಯಾಶುವಲ್ ಆಗಿ ಬಂದರೆ, ತೀರಾ ಪರ್ಸ್ನಲ್ ಆದ್ರೆ ಹೇಳ್ಕೊಬಿಡಿ, ಬಿಡಿ ಸ್ಕಿಪ್ ಮಾಡ್ಬಿಡ್ತೀನಿ. ಕ್ಯಾಶುವಲ್ ಆಗಿ ನಿಮ್ಮಿಬ್ಬರು ನಡುವೆ ಜಗಳಾದಾಗ ಫಸ್ಟು ಸಮಾಧಾನ ಮಾಡೋದ್ಯಾರು, ಮಾಡ್ಕೊಳ್ಳೋದ್ಯಾರು, ಅಥವಾ ಹೋಗ್ಲಿ ಬಿಡೋದು? ಜಗಳ ಏನೇ ಕಮ್ಮಿ, ತುಂಬ ಕಮ್ಮಿ ಜಗಳ. ಅಲ್ಲ, ಜಗಳ ಆಡಿದೆ ಏನು ಅಂತ ಅಂತೀವಿ, ಬರ ಸಮಾಧಾನ ಮಾಡೋದು ಏನಿರಲ್ಲ ಅಷ್ಟೇ, ಅಲ್ಲ ಹೋಗ್ಬೋದು ಇರುತ್ತೆ ಅಷ್ಟೇ. ಅಷ್ಟು ಈಸಿ ನಿಮಗೆ? ಸಿ ಸರ್, ನಾವು ಏನೇನೋ ಹೊರಬಿಟ್ಟಿದ್ದೀವಿ. ಹೌದಾ? ಇಲ್ಲಪ್ಪ, ಏನೇನೋ ಹೋಗ್ಬಿಟ್ಟಿದೆ. ಅಂದರೆ ಒಂದು ಯಾವ ಏಜಲ್ಲಿ ಆಡಿದ್ದು ನೀವು? ಒಂದು 24th ಅಂದರೆ ಮೆಚುರಿಟಿ ಕಮ್ಮಿ ಇರುತ್ತಲ್ಲ, ಈಗ ನಮ್ಮ ಏಜ್ಗೆ ಸ್ವಲ್ಪ ಮೆಚೂರ್ಡ್ ಆಗಿದ್ದೀವಿ, ಹ್ಯಾಂಡಲ್ ಮಾಡ್ಕೋತೀವಿ ಏನೈತೆ. ಬಟ್ ನಾನು 24 ಇದ್ದಾಗಲೇ ನಿಮ್ಮ ಕೃಷ್ಣ ಸಮಾಧಾನ ಮಾಡ್ತೇವೆ, ಕಮ್ಮಿ ಯಾವಾಗ ಆ ಏಜಲ್ಲಿ ಇದ್ದಾಗ ನಾವು ಸ್ವಲ್ಪ ಒಂಚೂರ ಜಗಳ ಆಡಿದ್ದೀವಿ. ಆಡಿದ್ದೀವಿ ಜಗಳ. ಯಾವ ಥರ? ಎಲ್ಲ ಥರ ಜಗಳ ಆಡಿದ್ದೀವಿ. ಇಲ್ಲ ಇಲ್ಲ, ಒಡೆದಾಡ ಥರದ್ದೆಲ್ಲ ಏನಿಲ್ಲ, ಜಗಳ ಆಡ್ತಿರ್ತೀವಿ. ಈಗಂತೂ ಆಲ್ಮೋಸ್ಟ್ ಒಂದು 6-7 ಒಂದು 5-6 ಅಂತೂ ತುಂಬ ಕಮ್ಮಿ. 3-4 ಇಂದ ತುಂಬ ಕಮ್ಮಿ, ತೀರಾ ಕಮ್ಮಿ ಆಗಿದೆ. ಜಗಳನೇ ಇಲ್ಲ. ರೋಮಿಯೋ ಬೈತಾನೆ ಅಂತ ಅದು ಅದು ಬಂದ ಅಂದ್ರೆ ಅದು ಇರುತ್ತಲ್ಲ ಅದು ಅದು ಅಲ್ಲ ಅವನು ಅದು ಅಂದ್ರೆ ಮೇಡಮ್ ಬೇಜಾರ ನಾನೇ ಅವನು ಇವನು ಸಿನಿಮಾ ಏನಾದ್ರೂ ಡಿಸ್ಕಷನ್ ಬಂದ್ರೆ ಸ್ವಲ್ಪ ಅದು ಇದು ಹೊಡೆದಾಡ್ತೀವಿ ಅಷ್ಟೇ. ಇಲ್ಲ ಅಂದ್ರೆ ಜಗಳ ತುಂಬ ಜಗಳ. ಈಗ ನನಗೊಂದು ಕ್ಯೂರಿಯಸ್ ಕ್ವಶನ್ ಏನು ಗೊತ್ತಾ, ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ, ಅದು ಬೇರೆ ಕತೆ. ನಿಮ್ಮ ಇಬ್ಬರು ಲವ್ ಅಂತ ಬಂದಾಗ ಫಸ್ಟು ಪ್ರಪೋಸ್ ಮಾಡಿದ್ದು ಯಾರು? ಹೆಂಗ್ ನೀವ ಹೆಂಗು ಒಪ್ಕೊಂಡು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ರ? ಅಂದರೆ ಸ್ವಲ್ಪ ಟೈಮ್ ಬೇಕು, ನೋಡೋಣ, ಮಾತಾಡೋಣ, ಪರಿಚಯ ಇತ್ತು, ಸೊ ಮಾತಾಡೋಣ ಒಂದು ಸ್ವಲ್ಪ ದಿನಗಳು, ಅವಾಗ ಅರ್ಥ ಆಗುತ್ತಲ್ಲ ಒಬ್ಬರಿಗೊಬ್ರು. ಆಮೇಲೆ ಮನೇಲಿ ಹೇಳ್ಬಿಡ್ತೀನಿ, ಮನೇಲೂ ಒಪ್ಬಿಡ್ಲಿ, ಈಗೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ, ಇಷ್ಟಪಟ್ಬಿಡೋದು. ಆಮೇಲೆ ಮನೇಲಿ ಒಪ್ಪ ಮನೇಲಿ ಹಾಂ, ಕೃಷ್ಣ ನನ್ನ ಕೇಳಿ ಒಂದು ವಾರದಲ್ಲೇ? ಇಲ್ಲ, ಒಂದು ವಾರ ಅಲ್ಲ, ಒಂದು 2 ಸರ್. ಲವ್ ಮಾಡೋ ವಿಷಯ ಮನೆ ಹೇಳ್ಕೊತಾರ, ಹುಡುಗ ಕೇಳ್ತಾವನಿಗೆ ಪ್ರಪೋಸ್ ಮಾಡ್ತಾವನು ಅಂತ? ಅಲ್ಲ ಅಲ್ಲ, ಪ್ರಪೋಸ್ ಮಾಡಿ ಲವ್ ಎಲ್ಲ ಆಗಿ ನಾವು ಇಬ್ಬರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡೋ 2-3 ಆದ್ಮೇಲೆ ಹೇಳಿದ್ರು. ಅಷ್ಟು ಬೇಗ ಹೇಳಿ? ಬಟ್ ಅರ್ಲಿ ಅಂದರೆ ಅದೇ ಮನೇಲಿ ಆಮೇಲೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ಬೇಗನೆ. ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ಮನೇಲಿ,
ಆಗ್ಲೇ ಇಲ್ಲ ಅಂತಾನೂ ಅಲ್ಲ, ಆಯ್ತು ಅಂತಾನೂ ಇಲ್ಲ, ತುಂಬಾ ತುಂಬಾ ಲೈಟ್ ಆಗಿ ಯೋಚನೆ ಮಾಡಿ. ಎಲ್ಲಾರ್ ಲೈಫ್ ಇದೆ ಅಲ್ಲಲ್ಲ, ಯೋಚನೆ ಮಾಡು, ನಮ್ಮನೇಲಿ ಹೇಳಿದ್ದು ಯೋಚನೆ ಮಾಡು. ಅಫ್ಕೋರ್ಸ್ ವರ್ಕ್ ಆಗುತ್ತೆ ಅನ್ಸುತ್ತೆ, ಬಿಕಾಸ್ ಇಬ್ರು ಸಿನಿಮಾಲಿದ್ದೀರಾ, ಬಟ್ ನೀನು ಯೋಚನೆ ಮಾಡಿ, ಡಿಸೈಡ್ ಮಾಡು, ಬಿಕಾಸ್ ನೀನು ಡಿಸೈಡ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಹಂಗೆ ವರ್ಕ್ ಆಯಿತು. ಆಮೇಲೆ ನಮ್ಮ ತುಂಬ ವರ್ಷ ಟ್ರಾವೆಲ್ ಆದ್ವಲ್ಲ ಜೊತೆಗೆ, ಸೊ ಇಲ್ಲ ಇವತ್ತು ವರ್ಕ್ ಆಗುತ್ತೆ. ಇವಾಗ ಸಕ್ಸಸ್ಫುಲ್ ಕಪಲ್ ಏನು ಹೇಳೋದು ಬೇಡ, ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಡೀ ಕರ್ನಾಟಕದಲ್ಲಿ ಒಪ್ಕೊಂಡ್ಬಿಟ್ಟಿದೆ. ಆ ಸಕ್ಸಸ್ಫುಲ್ ಸ್ಟೋರಿಯಲ್ಲಿ 1 ಆಯಿತು 2 ಆಯಿತು. ನಿಧಿಮ್ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ತರುವಂಥ ಪ್ಲ್ಯಾನ್ ಯಾವಾಗ ನಡೀತಾ ಇದೆ? ಲವ್ ಮುಕ್ತ 3 ಯಾವಾಗ ಬರ್ಬೋದು ಅನ್ನೋದು? 3 ಯೋಚನೆ ಮಾಡ್ತಾ ಇದ್ದೀವಿ. ನಾವೊಂದಷ್ಟು ರೈಟ್ರ್ಗಳಿಗೂ ಕೊಟ್ಟು ಏನು ಬೇರೆ ನಮ್ಮ ಮಾಡೋಕ್ಕಾಗುತ್ತೆ ಅಂತ ಒಂದಷ್ಟು, ಅದು ಅವ್ರಿಗೆ ಒಂದಷ್ಟು ಕೊಟ್ಟಿದ್ದೀವಿ ಬರೆಯೋದು, ನೋಡೋಣ ಅದು ಹೆಂಗೆ ಫಾರ್ಮ್ ಆಗುತ್ತೆ. ತುಂಬ ಏನಾದ್ರು ಸ್ಟ್ರೈಕಿಂಗ್ ಅನಿಸಿದ್ರೆ ಮಾಡ್ಬೋದು, ಬಟ್ ಅಲ್ಲಿದೆ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ, ನೋಡೋಣ ಬರುತ್ತೆ. ಇನ್ನು ಗೊತ್ತಿಲ್ಲ, ಇನ್ನು ಕಾಂಕ್ರೀಟ್ ಆಗಿ ಏನೋ ಬಂದಿಲ್ಲ, ಸಿಕ್ಕಿಲ್ಲ ಇನ್ನು. ನಾನು ಸ್ವಲ್ಪ ಒಂಚೂರು, ನಾವು ಈಗ ಬೇರೆ ಫಿಲಮ್ ಶೂಟಿಂಗಲ್ಲಿ ಬಿಸಿ ಇದ್ವಿ, ಕೌಶಲ ಸುಪ್ರಚಾರ ಶೂಟಿಂಗ್ ನಡೀತಾ ಇತ್ತು, ಸೊ ಅದಕ್ಕೆ ಕಮ್ಮಿ ಮುಗಿಸ್ಕೊಟ್ವಿ ಈಗ. ಸೊ ಈಗ ಫ್ರೀ ಆಗಿರೋದು, ಮತ್ತೆ ಈಗ ಪ್ರಮೋಷನ್ಸ್ ಇದೆ, ಹಾಗೆ ಇನ್ನೊಂದು 10-12 ದಿನ ಪ್ರಮೋಷನ್ಸ್ ಇರುತ್ತೆ. ಮತ್ತೆ ಗ್ಯಾಪ್ ಗ್ಯಾಪಲ್ಲಿ ಈಗ ಕ್ರಿಕೆಟ್ ಆಡ್ತಾ ಇದ್ವಿ ಕಂಟಿನ್ಯೂಸ್, KCC CCL. ಸೊ ಕ್ರಿಕೆಟ್ ಆಡ್ತಾ ಇದ್ದೀನಿ. ಚೂರು ಯೋಚನೆ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಅಂದರೆ, ಇಷ್ಟು ಮಾಡಿದ್ವಲ್ಲ ಈಗ ಆಲ್ಮೋಸ್ಟ್ 2 ವರ್ಷಕ್ಕೆ 2 ಸಿನಿಮಾ ಕೊಟ್ಟಿದ್ದೀವಿ. 2020 ಒಂದು ಕೊಟ್ವಿ, 2021 ಒಂದು, 2022 ಒಂದು ಕೊಟ್ವಿ, 2 ಸಿನಿಮಾ ಕೊಟ್ವಿ. ಸ್ವಲ್ಪ ಒಂದು ವರ್ಷ ರಿಲ್ಯಾಕ್ಸ್ ಮಾಡಿ ಮತ್ತೆ. ಸರಿ, ಈಗ ಡೇಟ್ ಇವತ್ತು 9th. ಇನ್ನೊಂದು 5 ಡೇಸ್ ಟು ಗೋ, February 14th. ಎಲ್ಲ ಲವ್ ಬರ್ಡ್ಸು ಎಲ್ಲೋ ಒಂದು ಕಡೆ ಸೇರ್ಕೊತಿರ್ತಾರೆ ಸೆಲೆಬ್ರೇಟ್ ಮಾಡೋಕ್ಕೆ, ಕೇಕ್ ಕಟ್ ಮಾಡೋಕ್ಕೆ, ಅವ್ರವ್ರ ವಿಶ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಇವ್ರಿಗೆಲ್ಲ ಏನಾದರೂ ಟಿಪ್ಸ್ ಕೊಡೋಕ್ಕಾಗುತ್ತಾ ನೀವು, ಆ್ಯಸ್ ಎ ನೀವು ಲವ್ ಮಾಡಿ ಮದುವೆ ಆಗಿರೋದ್ರಿಂದ ಹೆಂಗೆ ನೀವು ಕೊಡೋ ಟಿಪ್ಸ್ ಹೆಂಗಿರಬೇಕು ಅಂತಂದರೆ, ಫ್ಯೂಚರ್ಗೂ ಅವರು ಯಾವುದೇ ಕಾರಣಕ್ಕೂ ದೂರ ಆಗೋ ಥರ ಇರಬಾರ್ದು, ಕರೆಕ್ಟಾಗಿರೋರು ಸಿಗೋವರೆಗೂ ಲವೇ ಮಾಡಿಬಿಡಿ ಅಂತ ನಾನು. ಇದಕ್ಕಿಂತ ಒಳ್ಳೆ ಟಿಪ್ಸ್ ದೇವ್ರು ಹೇಳೋದು ಅದು ಎಲ್ಲೂ ಕೇಳಿಲ್ಲ. ಕರೆಕ್ಟಾಗಿರೋರು ಅಂದರೆ ಹೆಂಗೆ ಕಂಡಿಡಿತೀರ? ಫಸ್ಟ್ ಲವ್ ಮಾಡಿ ಗೊತ್ತಾಗುತ್ತೆ ಕರೆಕ್ಟ್ ಆಗಿದ್ರೆ ಇಲ್ಲ ಅಂತ. ಲವ್ ಮಾಡಿ ಇಲ್ಲ ಸರ್, ಅವ್ರು ನೋಡಿದ್ರೆ ಈಗ ಕರೆಕ್ಟ್ ಆಗಿರೋರು ಸಿಗೋವರೆಗೂ ಲವ್ ಮಾಡಬೇಡಿ ಅಂತಾರೆ. ನೀವು ಲವ್ ಮಾಡಿ ನೋಡಿ, ಕರೆಕ್ಟ್ ಆಗಿ ಸಿಗೋರ ತನಕ ಲವ್ ಮಾಡ್ತಾ ಇರಿ ಅಂತೀವಿ. ಲವ್ ಮಾಡಿ ನೋಡಿ ಆಮೇಲೆ ವರ್ಕ್ ಆಗಿಲ್ಲ ಅಂದ್ರೆ ಹರ್ಟ್ ಆಗುತ್ತೆ. ಒಬ್ಬರು ಸಿಗೋದೇ ಕಷ್ಟ, ಇನ್ನು ಲವ್ ಮಾಡಿ ಮಾಡಿ ನೋಡ್ತಾ ಹೋದ್ರೆ ಅದು ಹೆಂಗೆ ಅಂತ ಹೆಂಗ್ತಾರೆ ಮೀಟ್ ಮಾಡಿ ಮಾತಾಡಿ, 6 ಮಂತ್ಸ್ ಅಲ್ಲಿ ಡೆಫಿನೆಟ್ಲಿ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿ 72nd ಸೆಂಚುರಿ ಗೆದ್ದಿನಕ್ಕಾಗಲಿ ನಂಗೆ ಅಂದ್ಬಿಟ್ಟು ಇನ್ನು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಿಲ್ಲ ಅಂತ ಮ್ಯಾಚ್ ಆಡಿದ್ಬಿಟ್ರ. ಅಲ್ಲ ಅದು ಅವನ ಎಫರ್ಟ್, ವಿರಾಟ್ ಕೊಹ್ಲಿ ಎಫರ್ಟ್ ಎಫರ್ಟ್ ಆಗ್ತಾ ಇರಬೇಕು. ಈ ಎಫರ್ಟ್ ಎವ್ರಿ ಮ್ಯಾಚ್ ಆಡ್ತಾ ಇದ್ರೆ ಟ್ರೈ ಮಾಡ್ತಾ ಇದ್ದ 100 ಹೊಡೆ. ನೀವು ಕೃಷ್ಣ ತರ ಸ್ಮಾರ್ಟ್ ಆಗಿ ಚೂಸ್ ಮಾಡ್ಬೇಕು, ಎಲ್ಲರಿಗೂ ಮಿಲನ ಅಂತ ಅವ್ರು ಸಿಗ್ಬೇಕಲ್ಲ, ಅವರು ಅಷ್ಟು ಕ್ಯಾಲ್ಕುಲೇಟ್ ಮಾಡಿರೋದು ಹೆಂಗ್ ಮಾಡೋದು ಸರ್? ಅದೇ ಕ್ಯಾಲ್ಕುಲೇಟ್ ನೋಡ್ತಾ ಇರ್ತೀವಿ, ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲ ಯಾವ್ದು ಹುಡುಗಿ ಇತ್ತು ಅಂದ್ರೆ ನೋಡ್ತಾ ಇರ್ತೀವಿ. ಈಗ ನೋಡಿದೆ ನೋಡ್ಲಿ, ಅದೇನ್ ಮಾಡಕ್ಕಾಗತ್ತೆ, ಅವ್ರವ್ರ ಇಷ್ಟ ನೋಡಕ್ಕೆ. ಹೌದು, ಸೊ ನೋಡಿ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಏನ್ ನೋಡ್ತೀವಪ್ಪ. ಈಗ ಏನು ನೋಡಿದೆ ನಾನು, ಯಾರೋ ನೋಡಿ ಅವ್ರನ್ನ ನೀಟಾಗಿ ರೆಡಿ ಬಂದಿರೋ, ಹಿಂಗೆ ಚೆನ್ನಾಗಿ ರೆಡಿ ಬಂದಿರೋ ನೋಡ್ತೀವಿ. ಅದೇನು ನಿಮ್ಮ ಹೆಸರೇನು ಮೇಡಮ್? ಪೂಜಾ ಅಂತ ಹೇಳಿ ಆಲ್ರೆಡಿ ನೋಡ್ತಾ ಇದ್ದಾರೆ, ನೋಡೋದು ಕಣ್ಣು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ರೆಡ್ ಡ್ರೆಸ್ ಹಾಕ್ಕೊಂಡು ನೋಡೋದು. ಓಕೆ, ಲವ್ ವರ್ಡ್ಸ್ ಸಿನಿಮಾದ ಮುಖಾಂತರ ಜನಕ್ಕೆ ಏನು ಹೇಳಕ್ ಹೋಗ್ತಿದ್ರ ಫೈನಲ್ಲಿ ಜನಕ್ಕೆ? ಅದೇ ಹೇಳಿದ್ರಲ್ಲ, ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ, ಸೊ ಅದನ್ನ ಸಿನಿಮಾದಲ್ಲಿ ಹೇಳಿದ್ದೀವಿ, ಏನೇ ಕೊಟ್ಟಿದ್ದೀವಿ. ನೀವು ನನ್ನ ಕೇಳೋದಾದ್ರೆ ನೀವು ಏನು ಜಗಳಾಡ್ತೀರಾ ರಿಯಲ್ ಲೈಫಲ್ಲಿ, ನೀವೇನು ಮಾತುಗಳು ಬರುತ್ತೆ ಲವರ್ಸ್ ಅಂತ ಬಂದಾಗ, ಎಲ್ಲನೂ ನೀವು ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇವ್ರು ಏನೋ ಇನ್ನೂ ಟ್ವಿಸ್ಟ್ ಹೇಳಿದ್ರು, ಯಾರು ಹೇಳಬೇಡಿ ಅಂತ ಅದನ್ನು ಯಾರು ಹೇಳೋದಿಲ್ಲ, ಸಿನಿಮಾ ನೋಡೋದನ್ನ ಹೇಳ್ತೀವಿ. ಇಲ್ಲ ಮೇಡಮ್, ಏನು ಟ್ವಿಸ್ಟ್ ಹೇಳಿ? ಅದೇ ಹೇಳಿದ್ರು ನೀವು ಬೇಡ ಸಿನಿಮಾದಲ್ಲಿ ನೋಡ್ಲಿ, ಹೇಳ ಸಿನಿಮಾ ಬಗ್ಗೆನಾ? ಬೇಡ, ನಂಗೆ ಮರ್ತೋಯ್ತು ಏನು ಹೇಳಿದೆ ಅಂತ. ನನಗೆ ನೆನಪಿದೆ, ಅದೇ ಸ್ಟೋರಿ ಹೇಳಿದ್ರು. ಬೇಡ ಬೇಡ. ಓಕೆ, ಫೈನಲ್ ಆಗಿ ಏನು ಹೇಳ್ತೀರ ಅದಕ್ಕೆ? ಸಕ್ಸಸ್ಫುಲ್ ಕಪಲ್, ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ಲಿ. ಈಗ ನಾನು ಮಿಲನ ಮಾಡ್ತಾ ಇದ್ದೀವಿ ಅಂದರೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತೆ. ಆ್ಯಂಡ್ ಲವ್ ಬರ್ಡ್ಸ್ ಕೂಡ ತುಂಬ ಅದ್ಭುತವಾದ ಒಂದು ಸಿಂಪಲ್, ಎಲ್ಲ ಕಪಲ್ಗಳಿಗೆ ತುಂಬ ರಿಲೇಟ್ ಆಗುವಂಥ ಒಂದು ಸಿನಿಮಾ.
ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ತುಂಬ ಅಂದರೆ ಖುಷಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಕೇಳಲ್ಲ, ಕೇಳಿ ಸಿನಿಮಾ ನೋಡಿ ಆದಮೇಲೆ ಈ ಬ್ರೇಕಪ್ ಆಗಿರೋರು ಅಥವಾ ಬ್ರೇಕಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಮೈಂಡ್ ಚೇಂಜ್ ಮಾಡ್ಬೋದಾ ಅಂತ? ಅದು ಸಿನಿಮಾಲಿ ಫೀಲ್ ಆಗಿಲ್ಲ. ಇಲ್ಲ, ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ನಾನು ಮೊನ್ನೆ ಯಾರೋ ಸಿನಿಮಾ ನೋಡಿದ್ದಾರೆ ಹಿಂಗೆ, ಚಾಲ ಅವ್ರ ಸಿನಿಮಾ ನೋಡಿ ಅವ್ರು ನನಗೆ ಫೋನ್ ಮಾಡಿದ್ರು. ಇವ್ರು ನಿಮ್ಮ ಸಿನಿಮಾ ನೋಡಿದ್ಮೇಲೆ ನನಗೆ ಇಮಿಡಿಯೇಟ್ ನನ್ನ ಗಂಡನಿಗೆ ಫೋನ್ ಮಾತಾಡಬೇಕು ಅಂತ ಅನಿಸ್ತು. ಅದಕ್ಕೆ ಇಮಿಡಿಯೇಟಾಗಿ ಫೋನ್ ಮಾಡಿದೆ. ಅವ್ರದ್ದು ಫ್ಲೈಟಲ್ಲಿದ್ದರು, ಅವ್ರು ಕನೆಕ್ಟ್ ಆಗಲಿಲ್ಲ. ಅಂದರೆ ಒಂದು ಸಿನಿಮಾ ನೋಡಿ ನನಗೆ ಗಂಡನಿಗೆ ಫೋನ್ ಮಾಡಿ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂದರೆ ದಟ್ ಇಸ್ ದ ಇಂಪ್ಯಾಕ್ಟ್. ಫೋನ್ ಬರುತ್ತೆ ನೋಡಿ, ನಿಮಗೆ ಬರುತ್ತೋ ಮೇಡಮ್? ಹೆಂಡತಿನೇ ಮಾಡ್ಬೇಕು ಅಂತ ಇಲ್ಲ ಮೇಡಮ್. ಇಡೀ ಇಂಟರ್ವ್ಯೂ ಅರ್ಧ ಅವ್ರ ಸ್ಟೋರಿಯಲ್ಲಿ ಇದ್ರು, ಅರ್ಧ ನಮ್ಮ ಸ್ಟೋರಿಯಲ್ಲಿ ಇದ್ರು. ಸ್ವಲ್ಪ ಅವ್ರದ್ದು ಇದೆ ಅಲ್ವಾ ಜೀವನ, ಅವ್ರದ್ದು ಜೀವನ ಇದೆ, ಅವ್ರದ್ದು ಪ್ರೀತಿ ಇದೆ, ಪ್ರೀತಿಗೂ ಬೆಲೆ ಕೊಡ್ಬೇಕು. ಮೇಡಮ್ ನಾನು ಹೇಳಿದ್ದು ಮದುವೆ ಆಗಿರೋರೇ ಅಂತಲ್ಲ, ಯಾರಾದರೂ ಫೆಬ್ರವರಿ 14 ಬೇರೆ ಹತ್ರ ಇದೆ, ಯಾರು ಮಾಡ್ತಾರೋ ಯಾರಾದರೂ ಮಾಡ್ಬೋದು. ಕರೆಕ್ಟ್ ಅಲ್ಲ, ನಮಗೆಲ್ಲ ಮಾಡಲ್ಲ ಬಿಡಿ, ಬಟ್ ಸ್ಟಿಲ್ ಏನೋ ಕೇಳಿಕೊಂಡೆ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದು. ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾವು ಇವ್ರಿಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಬಂದ್ವಿ, ಇವ್ರು ನಮಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಬಂದ್ರೆ ಅರ್ಥ ಆಗಲಿಲ್ಲ. ಸೊ ಕೊನೆಯದಾಗಿ ಇಷ್ಟಿತ್ತು ಮಾತುಕತೆ ನಮ್ಮ ಮಿಲನಾ ಅವ್ರ ಜೊತೆ, ನಮ್ಮ ಕೃಷ್ಣ ಅವ್ರ ಜೊತೆ, ಲವ್ ಬರ್ಡ್ಸ್ ಸಿನಿಮಾ ಬಗ್ಗೆ. ಫೆಬ್ರವರಿ 17 ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿನಿಮಾನ ಎಂಜಾಯ್ ಮಾಡಿ. ನನ್ನ ಟ್ರೈಲರ್ ನೋಡಿ ಎಂಜಾಯ್ ಮಾಡಿದೆ, ನನಗೆ ಇಷ್ಟ ಆಯಿತು. ಒಂದು ಸಾಂಗ್ ನಂಗೆ ತುಂಬ ಇಷ್ಟ ಆಯಿತು, ಅದರೊಳಗೆ ಬರೋ ಒಂದು ಡೈಲಾಗ್ ಇನ್ನೂ ತುಂಬ ಇಷ್ಟ ಆಯಿತು. ತುಂಬ ವ್ಯಾಲ್ಯೂ ಇರುವಂಥ ಸೀನ್ ಅದು, ಅದನ್ನು ಸಿನಿಮಾದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಯೂಟ್ಯೂಬಲ್ಲಿದೆ ಹೇಳಿ. ಹಾಂ, ಯೂಟ್ಯೂಬಲ್ಲಿ ಇದೆ ಸಾಂಗು, ಸಾಂಗಲ್ಲಿದೆ ಡೈಲಾಗ್. ಅದು ಇವರಿಬ್ರು ಜಗಳಾಡ್ತಿರ್ತಾರೆ, ಕಿತ್ತಾಡ್ತಿರ್ತಾರೆ, ಯಾರೋ ಒಂದ್ಬಿಟ್ಟು ಭಾಗವತ ಅದ್ಬಿಟ್ಟು ಇನ್ನಿಕ್ ನೋಡ್ಬಿಟ್ಟು ಎನಿ ಪ್ರಾಬ್ಲಮ್ ಅಂತಾರೆ. ಹೇ, ಏನಿಲ್ಲ, ಸುಮ್ಮನೆ ಚೆನ್ನಾಗಿರ್ತಾರೆ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಮೇಡ್ ಫಾರ್ ಈಚ್ ಅದರ್ ಅಂತ. ಮೇಡ್ ಫಾರ್ ಈಚ್ ಅದರ್ ಅಂತ ಹಂಗೆ ಅನ್ಕೊಂಡು ಅನ್ಕೊಂಡು ಕಿತ್ತಾಡ್ತಿರ್ತಾರೆ. ಹಂಗೆ ಅನ್ಕೊಂಡು ಅನ್ಕೊಂಡು ಎಷ್ಟೋ ಜನ ಕಿತ್ತಾಡ್ಕೊಂಡು ಸಮಾಜದ ಮುಂದೆ ಒಂಥರ ಇರುತ್ತೆ, ಹಿಂದೆ ಒಂಥರ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಮೇಡ್ ಫಾರ್ ಈಚ್ ಅದರ್ ಇರುತ್ತೆ. ಮೇಡ್ ಫಾರ್ ಈಚ್ ಅದರ್ ಮನೆ ಒಳಗಡೆ ಕಿತ್ತಾಟ. ಅದನ್ನ ಹೆಂಗೆ ಮಾಡ್ಕೊತೀರಾ, ಹೆಂಗೆ ತೊಗೊಂಡು ಹೋಗ್ತೀರಾ, ನಿಮಗೆ ಬಿಟ್ಟಿದ್ದು ನೋಡ್ಬಿಟ್ಟು ಇಷ್ಟು ಹೇಳ್ತಾ 17th February 17 ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತಾ ಇಲ್ಲ ಇಂಟರ್ವ್ಯೂ ಮುಗಿಸೋಣ. ಹಾಂ, ಆಮೇಲೆ ಯಾರಾದರೂ ಕಾಲ್ ಮಾಡ್ತಾರಾ ಸ್ವಲ್ಪ ಚೆಕ್ ಮಾಡ್ತಾರೆ. ಕಮೆಂಟ್ ಮಾಡಿ ಏನು ಅನಿಸು ಅಂತ. ಬಾಯ್ ಬಾಯ್. ಇಲ್ಲ ಇಲ್ಲಾಂದ್ರೆ ಕಮೆಂಟ್ ಮಾಡ್ತಾರೆ.